ಯಾವ ಮಕ್ಕಳು ದಡ್ಡರಲ್ಲ ಅವರ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹ ನೀಡಬೇಕು ಅಷ್ಟೇ ಮಕ್ಕಳ ಮೆದುಳಿಗೆ ವಿಶೇಷ ತರಬೇತಿ ನೀಡಿದರೆ ಅವರ ಸ್ಮರಣ ಶಕ್ತಿ ವೃದ್ಧಿಸುತ್ತದೆ ಇದರಿಂದ ಅವರು ಓದಿನಲ್ಲಿ ಆಸಕ್ತಿ ಹೊಂದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಲ್ಲರು ಇಂಥ ವಿಶೇಷ ಮಕ್ಕಳ ಮೆದುಳಿನ ತರಬೇತಿ ಸಂಸ್ಥೆ ಕುರಿತು ಒಂದು ವರದಿ ಮನುಷ್ಯನ ಮೆದುಳು ಕುತೂಹಲದ ಖಜಾನೆ ನೆನಪಿನ ಶಕ್ತಿ ಹೊಂದಿರುವ ಮೆದುಳಿಗೆ ಸೂಕ್ತ ತರಬೇತಿ ನೀಡಿದರೆ ಅದು ಸೂಪರ್ ಬ್ರೈನ್ ಆಗಬಲ್ಲದು ಸುಮಾರು 65 ಸಾವಿರ ಲಕ್ಷ ಕೋಟಿ ಮಾಹಿತಿಗಳನ್ನು ಸಂಗ್ರಹಿಸುವ ಸಾಮರ್ಥ್ಯ ಮನುಷ್ಯನ ಮೆದುಳಿಗಿದೆ ಆದರೆ ಇದು ಸಾಧ್ಯವಾಗುವುದು ಏಕಾಂತತೆ ಎಂಬ ತರಬೇತಿ ಮಾತ್ರದಿಂದ ಮಾತ್ರ ಸಾಧ್ಯ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಓದಿದ ಪಾಠವನ್ನ ಪರೀಕ್ಷೆಯ ಸಮಯದಲ್ಲಿ ನೆನಪು ಮಾಡಿಕೊಳ್ಳಲಾಗದೆ ವಿಫಲರಾದವರು ಅನೇಕರಿದ್ದಾರೆ ಇದಕ್ಕೆ ವಿಶಿಷ್ಟ ತರಬೇತಿ ವಿಧಾನವನ್ನ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್ ಅಭಿವೃದ್ಧಿಗೊಳಿಸಿದೆ ಗಣಿತದ ಲೆಕ್ಕಾಚಾರಗಳನ್ನ ಆಧಾರವನ್ನಾಗಿಟ್ಟುಕೊಂಡು ಸಂಖ್ಯೆಗಳು ಮಾಹಿತಿಗಳು ಹಾಗೂ ಚಿತ್ರಗಳನ್ನ ನೆನಪಿನಲ್ಲಿಟ್ಟುಕೊಳ್ಳುವ ವಿಧಾನವನ್ನ ಅಳವಡಿಸಿಕೊಳ್ಳಲಾಗಿದೆ ಇದನ್ನು ಬೆಂಗಳೂರಿನ ವಿವಿಧೆಡೆ ತಮ್ಮ ತರಬೇತಿ ಶಾಲೆ ತೆರೆದಿರುವ ಕೃಷ್ಣಕುಮಾರ್ ಮಕ್ಕಳಿಗೆ ಸ್ಮರಣ ಶಕ್ತಿ ವೃದ್ಧಿಸುವ ತರಬೇತಿ ನೀಡುತ್ತಿದ್ದಾರೆ ತಾವೇ ಅಳವಡಿಸಿರುವ ಮೂರು ಹಂತದ ಸ್ಮರಣ ಶಕ್ತಿ ಹೆಚ್ಚಳದ ತರಬೇತಿ ವಿಧಾನದ ಕುರಿತು ಕೃಷ್ಣಕುಮಾರ್ ಹೀಗೆ ಹೇಳುತ್ತಾರೆ ಡೈಮೆನ್ಷನ್ ಅಂತ ಕರೀತೀನಿ ಮಕ್ಕಳಿಗೆ ಯಾವ ರೀತಿ ಅದನ್ನ ಯಾಪಟ್ಕೊಳ್ತಾರೆ ಅಂತ ಗೊತ್ತಾಗುತ್ತೆ ಸೋ ಆ ರೀತಿ ಅವರಿಗೆ ಡೆವಲಪ್ಮೆಂಟ್ ಮಾಡಿ ಪ್ರೈಮರಿ ಸ್ಕೂಲ್ ಇಂದ ಹಿಡಿದು ಹೈ ಸ್ಕೂಲ್ ಇಂದ ಹಿಡಿದು ಕಾಲೇಜ್ ಮತ್ತು ಯೂನಿವರ್ಸಿಟಿ ತನಕ ಹೋಗ್ತಿದೆ ಇಲ್ಲಿವರೆಗೆ ಒಮ್ಮೆ ನೋಡಿದ ಸಂಖ್ಯೆ ಚಿತ್ರ ಹಾಗೂ ಮಾಹಿತಿಯನ್ನ ಚಾಚು ತಪ್ಪದೆ ಹೇಳುವ ಮಕ್ಕಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್ ನಲ್ಲಿದ್ದಾರೆ ಓದಿನಲ್ಲಿ ಹಿಂದೆ ಉಳಿಯುವ ಓದಿದನ್ನ ಪರೀಕ್ಷೆ ಸಮಯದಲ್ಲಿ ಮರೆತು ಬಿಡುವ ಮಕ್ಕಳಿಗೆ ಈ ಮೆದುಳು ತರಬೇತಿ ಉಪಯುಕ್ತ ಮೆಮೊರಿ ಆಸ್ಪೆಕ್ಟ್